वक्रतुंड महाकाय सूर्यकोटि समप्रभ निर्विघ्नं कुरुमे देव सर्वकार्येषु सर्वदा ब्रह्मानंदं परमसुखदं केवलं ज्ञानमूर्तिं द्वंद्वातीतं गगनसदृशं तत्त्वमस्यादिनित्यं एकं नित्यं विभवमजलं सर्वजीवसाक्षिभूतं भावातीतं त्रिगुणरहितं सद्गुरुं तं नमामि गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्रीगुरवे नमः जयाकारिणी जन्मनामात्रभागा जयामे सदावासनामात्रकेला जया जानकी सर्वदानामकीर्ति नमस्कार ब्रह्मचैतन्यमूर्ति सत्पुरुषार्थराज की जय 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 విదేహాపరి తాళవుని ప్రపంచ ముముక్షు జనాలాగి అధ్యాత్మ చర్చ కరోని బహులోక జే మేళవీతి నమస్కార త్యా బ్రహ్మచైతన్యమూర్తి సద్గురునాథ్ మహారాజ్ కీ జై 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 రఘువీర సమర్థ సమర్థ సద్గురు శ్రీ బ్రహ్మచైతన్య మహారాజర అనుగ్రహదింద సద్గురు శ్రీ బ్రహ్మానంద్ మహారాజర అనుగ్రహదింద ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಬೆಳಗಡಿಯಲ್ಲಿ ಶ್ರೀರಾಮದೇವರ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ನಿತ್ಯೋಪಾಸನೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಯಾವುದೇ ಒಂದು ದೇವಸ್ಥಾನದಲ್ಲಿ ಉಪಾಸನೆಗೆ ಅತ್ಯಂತ ಮಹತ್ವವಿದೆ. ಮಹಾರಾಜರು ಹೇಳ್ತಿದ್ರು, ತುಂಬ ಭಕ್ತಿ ಉಪಾಸನೆ ಕಡೆ ಲಕ್ಷ ದ್ಯಾ ಮೀ ಪೈಸೆಗೆ ಪೌಸ್ ಪಾಡ್ತು, ನೀವು ಉಪಾಸನೆ ಕಡೆಗೆ ಲಕ್ಷ ಕೊಡ್ರಿ, ನಾನು ದುಡ್ಡಿನ ಮಳೆ ಸುರಿಸ್ತೀನಿ ಅಂತ. ದೇವಸ್ಥಾನಗಳನ್ನು ನಾವು ಸಾಮಾನ್ಯವಾಗಿ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಏನು ಅಂದರೆ, ಒಂದು ದೇವಸ್ಥಾನವನ್ನು ನಡೆಸಬೇಕು ಅಂದರೆ ಅರ್ಥಾತ್ ದೇವಸ್ಥಾನದಲ್ಲಿ ಬರಹೋಗ್ತಕ್ಕಂಥವರಿಗೆ ಭಕ್ತರಿಗೆ ಪ್ರಸಾದ, ಅದೇ ರೀತಿಯಾಗಿ ಅವರಿಗೆ ಅಲ್ಲಿ ವಿಶ್ರಾಂತಿ ಇತ್ಯಾದಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಾವು ಇವಾಗ ನೋಡ್ತಾ ಇದ್ದೀವಿ ಏನು ಅಂದರೆ, ದೇವಸ್ಥಾನಗಳನ್ನು ನಡೆಸೋ ಸಲುವಾಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಬಾಡಿಗೆಯಲ್ಲಿ ಬಡ್ಡಿಯಲ್ಲಿ ದೇವಸ್ಥಾನಗಳನ್ನು ನಡೆಸೋದನ್ನು ನಾವು ನೋಡ್ತೀವಿ. ಭಾಂಡಿಗಳ ಬಾಡಿಗೆ ಕೊಡ್ತಾರೆ, ರೂಮ್ಗಳ ಕೋಣೆಗಳ ಬಾಡಿಗೆ ಕೊಡ್ತಾರೆ, ಅಂಗಡಿಗಳಿಗೆ ಬಾಡಿಗೆ ಕೊಡ್ತಾರೆ. ಅದೇ ರೀತಿಯಾಗಿ ಅದಕ್ಕೊಂದು ಪೂರಕವಾಗಿ ಕಲ್ಯಾಣ ಮಂಟಪವನ್ನು ಇಟ್ಕೊಂಡಿರ್ತಾರೆ. ಇವೆಲ್ಲ ದೃಷ್ಟಿಯಿಂದಲೂ ನಾವು ವಿಚಾರ ಮಾಡಿದರೆ, ಭಗವಂತನ ಮೇಲೆ ಭಾರ ಹಾಕಿ, ಸದ್ಗುರುಗಳ ಮೇಲೆ ಭಾರ ಹಾಕಿ ದೇವಸ್ಥಾನವನ್ನು ನಡೆಸೋದು ಅಂತ ಏನದನೋ, ಅಥವಾ ದೇವಸ್ಥಾನದ ಒಂದು ವ್ಯವಸ್ಥೆ ಮಾಡೋದನ್ನೇ ನಿಜವಾದು ಉಪಾಸನೆ ಒಂದು ಸಾಮರ್ಥ್ಯದಿಂದಲೇ ಶಕ್ಯದನ್ನೇ ಹೊರತು ಇಲ್ಲದೇ ಇದ್ದರೆ ಶಕ್ಯ ಇಲ್ಲ ಅನ್ನುವಂಥದ್ದನ್ನು ಮಹಾರಾಜರ ಅರ್ಜಿ ಅತ್ಯಂತ ಕಳಕಳಿ. ಆನಂದ ಸಾಗರಿಗೆ ಜಾಲನಾದಲ್ಲಿ ರಾಮ ಮಂದಿರ ಕಟ್ಟಿದಾಗ ಭಿಕ್ಷೆ ಮೇಲೇ ರಾಮ ಮಂದಿರ ನಡೆಸಬೇಕು ಅಂತ ಹೇಳಿದರು. ಹೆಂಗೋ ಹಂಗೆ ಏನಿದೆ ಅಂದರೆ, ನಿಜವಾಗಿಯೂ ನಾವು ದೇವಸ್ಥಾನಗಳಲ್ಲಿ ಬರ್ಹೋಗ್ತಕ್ಕಂಥವ್ರಿಗೆ ಭಕ್ತರಿಗೆ ಬರ್ತಕ್ಕಂಥ ಭಕ್ತರಿಗೆ ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿದರೂ ಸಹಿತ ಮಾಡೋದ್ರ ಜೊತೆಗೆ ಮುಖ್ಯವಾಗಿ ಆ ದೇವಸ್ಥಾನವನ್ನು ಅರ್ಥಾತ್ ಸಹಜವಾಗಿ ಅಯಾಚಿತ ವೃತ್ತಿಯಿಂದ ದೇವಸ್ಥಾನ ನಡೆಸಬೇಕು ಅನ್ನೋದು ಮಹತ್ವದ ವಿಷಯ. ಅದಕ್ಕಾಗಿ ಉಪಾಸನೆ ಒಂದು ಭದ್ರವಾಗಿರ್ತಕ್ಕಂಥ ಏನು ಬೇಕಾಗ್ತದೆ, ತಳಹದಿ ಬೇಕಾಗ್ತದೆ. ಅಂಥ ಒಂದು ಉಪಾಸನೆಯ ತಳಹದಿಯನ್ನು ಹಾಕಬೇಕು ಅನ್ನೋ ಕಳಕಳಿಯಿಂದನೇ ಬ್ರಹ್ಮಾನಂದ ಮಹಾರಾಜರು ಬೆಳದಡಿಯಲ್ಲಿ ಉಪಾಸನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. 7 ದಿನಗಳ ಉಪಾಸನೆಯನ್ನು ಅವರು ಮೊದಲು ಸರಿಯಾಗಿ ವ್ಯವಸ್ಥಿತವಾಗಿ ಹೇಳಿಕೊಟ್ಟು ಅವ್ರ ಜೊತೆಗೆ ಮಾಡಿ ಆಮೇಲೆ 3 ತಿಂಗಳವರೆಗೆ ಚೈತ್ರ ವದ್ಯ ದ್ವಿತೀಯ ದಿವಸ ಮಹಾರಾಜರು ಶ್ರೀರಾಮದೇವರು ಪ್ರತಿಷ್ಠಾಪನೆ ಮಾಡಿದರು. ಮುಂದೆ ಬ್ರಹ್ಮಾನಂದ ಮಹಾರಾಜರು ಮರುದಿನನೇ ಮಹಾರಾಜರು ಪ್ರಸ್ಥಾನ ಮಾಡಿದ ಮರುದಿವಸದಿಂದಲೇ ಉಪಾಸನೆ ಶುರು ಮಾಡಿದರು. ಮತ್ತು 3 ತಿಂಗಳವರೆಗೆ ಅಂತಂದರೆ ಆಷಾಢ ಶುಕ್ಲ ಪೌರ್ಣಿಮಾದವರೆಗೂ ಪ್ರತಿ ದಿವಸ ತಪ್ಪದೆ ಬೆಳಗಿನಿಂದ ರಾತ್ರಿವರೆಗೆ ಉಪಾಸನೆಗೆ ಅವರು ಸ್ವತಃ ಉಪಸ್ಥಿತರಿದ್ದು ಉಪಾಸನೆ ಪದ್ಧತಿಯನ್ನು ಹಾಕಿಕೊಟ್ರು.
ಆಮೇಲೆ ಗುರುಪೂರ್ಣಿಮಾ ಉತ್ಸವವನ್ನು ಮಾಡ್ತಾರೆ. ಆ ಸಂದರ್ಭವನ್ನು ನಾವು ಮುಂದೆ ನೋಡ್ತೀವಿ, ಪ್ರಸಂಗವನ್ನು ಕೇಳ್ತೀವಿ, ಓದ್ತೀವಿ. ಅದೇ ರೀತಿಯಾಗಿ ಈಗ ಗುರುವಾರದವರೆಗಿನ ಉಪಾಸನೆಯಲ್ಲಿ ಸ್ವತಃ ಅವರು ಭಾಗವಹಿಸಿ ಅದನ್ನು ಹೇಳಿಕೊಟ್ಟು ಇವತ್ತು ಶುಕ್ರವಾರದ ಉಪಾಸನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅರ್ಥಾತ್ ಏನು ಅಂದ್ರೆ ಅಂದಿನ ಉಪಾಸನೆಯನ್ನು ನಾವೆಲ್ಲರೂ ಏನಂದ ಶ್ರವಣ ಮಾಡೋಣ. ಇದೇ ರೀತಿಯಾಗಿ ಶುಕ್ರವಾರ ಶನಿವಾರ ಉಪಾಸನೆ ಆದ ಮೇಲೆ ಆಮೇಲೆ ಮುಂದೆ ಅವರು ಯಾವ ರೀತಿಯಾಗಿ ಮುಂದಿನ ಒಂದು ಯೋಜನೆಗಳನ್ನು ಮಾಡ್ತಾರೆ ಅನ್ನೋದನ್ನು ನಾವು ಪ್ರತ್ಯಕ್ಷವಾಗಿ ಆ ಸಂದರ್ಭದಲ್ಲಿ ಶ್ರವಣ ಮಾಡೋಣ. ಇವಾಗ ಶ್ರೀ ಗುರುಗಳು ಶುಕ್ರವಾರ ಉಪಾಸನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಶ್ರೀ ಗುರುಗಳು ಬೆಳಿಗ್ಗೆ ಬೇಗನೆ ತಮ್ಮ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು 4:30 ಮಂದಿರಕ್ಕೆ ಬಂದರು. ಆಗ ಎಲ್ಲ ಭಕ್ತರು ಬಂದಿದ್ದರು. ಶ್ರೀ ಗುರುಗಳು ಬಂದೊಡನೆ ಎಲ್ಲರೂ ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿದರು. ಶ್ರೀ ಗುರುಗಳು ಕಾಕಡಾರತಿ ಮುಗಿಸಿ ಜೀವನರಾಯರೊಂದಿಗೆ ಮನೆಗೆ ಬಂದರು. ಆಗ ಹೆಣ್ಣು ಮಕ್ಕಳು ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು ಜೀವನರಾಯರಿಗೆ, ರಾಯದೆ ಇಂದು ಶುಕ್ರವಾರವಾಗಿರುತ್ತದೆ, ಆದ್ದರಿಂದ ನಾವು ಇಂದಿನ ಸಾಯಂಕಾಲದ ಉಪಾಸನೆಯಲ್ಲಿ ಭೀಮಾಷ್ಟಕವಾದ ಮೇಲೆ ಶುಕ್ರವಾರದ ಕರುಣಾಷ್ಟಕ ಹೇಳೋಣ. ಆಮೇಲೆ ಯಥಾಪ್ರಕಾರ ಭಾಷ ಸವಾಯಿ ಜುಹಾರ್ ಹೇಳಿ ಮನಾಚೆ ಶ್ಲೋಕದ 66 ಶ್ಲೋಕದಿಂದ 78 ಶ್ಲೋಕದವರೆಗೆ ಹೇಳೋಣ. ಆಮೇಲೆ ಶ್ರೀರಾಮ ಮಂತ್ರದ 26 ಶ್ಲೋಕದಿಂದ 30 ಶ್ಲೋಕದವರೆಗೆ ಹೇಳಿ ಆಮೇಲೆ ಹೇಳಬೇಕಾದ ಅಭಂಗಗಳನ್ನು ಹಾಗೂ ಆರತಿ ಪದಗಳನ್ನು ಹೇಳೋಣ ಅಂದರು. ಆಗ ಜೀವನರಾಯರು ಗುರುಗಳೇ ಹಾಗೆ ಮಾಡೋಣ ಅಂದರು. ಶ್ರೀ ಗುರುಗಳು ಬೆಳಿಗ್ಗೆ ಕಾಕಡಾರತಿ ಆದ ಮೇಲಿನ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ನೈವೇದ್ಯವಾದ ಮೇಲಿನ ಕಾರ್ಯಕ್ರಮ ಮುಗಿಸಿ ಪ್ರಸಾದ ಮಾಡಿ ವಿಶ್ರಾಂತಿ ಮಾಡಿದರು. ಶ್ರೀ ಗುರುಗಳು 4 ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಜೀವನರಾಯರೊಂದಿಗೆ ಮಂದಿರಕ್ಕೆ ಬಂದರು. ಅಷ್ಟೊತ್ತಿಗೆಯಲ್ಲಿ ಸಾಕಷ್ಟು ಜನರು ಸೇರಿದ್ದರು. ಎಲ್ಲರೂ 4 ಕಾರ್ಯಕ್ರಮ ಪ್ರಾರಂಭಿಸಿದರು. ಶ್ರೀ ಗುರುಗಳು ಭೀಮಾಷ್ಟಕ ಅನ್ನುವುದಾದ ಮೇಲೆ ಶುಕ್ರವಾರದ ಕರುಣಾಷ್ಟಕ ಹೇಳತೊಡಗಿ ಸಮರ್ಥ ಸಮಾಧಾನ ಸಾಧು ಜನಾಚೇನಿ ಯೋಗಿ ಪರಿಮಾಗುತ್ತೆ ದುಃಖ ಹೋತೆ ವಿಯೋಗೆ ಘಡೀನೇ ಘಡೀಶೀನ ಅತ್ಯಂತ ವಾಟೆ ಉದಾಸೀನ ಹಾಕಾಳ ಕೂಠೇನ ಕಂಠೆ ಘರೇ ಸುಂದರೇ ಸೌಖ್ಯ ನಾನಾ ಪರಿಚೆ ಪರಿ ಕೋಣ ಜಾಣೇ ಲತೆ ಅಂತರೀಚೆ ಮನಿ ಆಠವೀತಾಚಿತೋ ಕಂಠ ದಾಟೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಬಳೆ ಲಾವಿತ ಚಿತ್ತ ಕೋಠೆ ದಡೇನ ಸಮಾಧಾನತೆ ಕಾಹಿ ಕೇಳ್ಯಾ ಘಡೇನ ನಮೇ ಧೀರ ನಯನಿ ಸದಾ ನೀರ ಲೋಟೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಅವಸ್ಥಾ ಮನಿ ಲಾಗಲಿ ಕಾಯ ಸಾಂಗೋ ಗುಣಿ ಗುಂತಲಾ ಹೇತ ಕೋಣಾ ಸಮಾಗೋ ಬಹುಸಾಲ ಭೇಟಾವಯ ಪ್ರಾಣ ಫೂಟೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಕೃಪಾಳೂಪಣೆ ಭೇಟಿರೆ ರಾಮರಾಯ ಕೃಪಾಳೂಪಣೆ ಭೇಟರೆ ರಾಮರಾಯ ವಿಯೋಗೇ ತುಜಾ ಸರ್ವ ವ್ಯಾಕುಳಕಾಯ ಜನಾಮಾದಿ ಲೌಕಿಕ ಹಾಯಿನ ಸೂಟೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಆಹಾರೆ ವಿಧಿತ್ವಾಸೆ ಕಾಯ ಕೇಲೆ ಪರಾಧೀನತಾ ಪಾಪ ಮಾಝೇ ಉದೇಲೆ ಬಹುತಾ ಮಧೆ ಚೂಕತಾ ತೂಕ ತೂಟೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಸಮರ್ಥ ಮನಿ ಸಾಂಡಿ ಮಾಝೀನ ಸಾವಿ ಸದಾ ಸರ್ವದಾ ಭಕ್ತ ಚಿಂತಾ ಸಾವಿ ಘಡೇನ ತುಜಾ ಯೋಗ ಪ್ರಾಪ್ತ ಕೋಟೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಅಖಂಡಿತ ಹೇ ಸಾಂಗ ಸೇವಾ ಘಡಾವಿ ನಹೋತಾ ತುಜಿ ಬೇಟಿ ಕಾಯಾ ಪಡಾವಿ ದಿಸಂದೀಸ ಆಯುಷ್ಯ ಹೇ ವ್ಯರ್ಥ ಆಟೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಭಜೋ ಕಾಯ ಸರ್ವಾ ಪರಿಹೀನ ದೇವ ಕರು ಕಾಯ ರೇ ಸರ್ವ ಮಾಝಾಚಿ ಠೇವ ಮನೋ ಕಾಯ ಹಿ ಕರ್ಮ ರೇಖಾನ ಲೋಟೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಮಣೇ ದಾಸ ಮೀವಾಸ ಪಾಹೇ ದಯಾಳ ರಘುನಾಯಕ ಭಕ್ತ ಪಾಳ ಭೂಪಾಳ ಪಹಾವೇ ತುಲಾ ಹೇ ಜಿವಿ ಆರ್ಥ ಮೂಠೆ ಉದಾಸೀನ ಹಾಕಾಳ ಕೋಠೇನ ಕಂಠೆ ಜಯ ಜಯ ರಘುವೀರ ಸಮರ್ಥ ರಾಯರೇ. ಇದಾದ ಮೇಲೆ ನಾವೆಲ್ಲರೂ ಪ್ರತಿದಿನದಂತೆ ಭಾಟ ಸವಾಯಿ ಹಾಗೂ ಜೋಹಾರ್ ಅನ್ನೋಣ. ಅದಾದ ಮೇಲೆ ಶ್ರೀರಾಮನ ಹಾಗೂ ಶ್ರೀ ಗುರುಪಾದಗಳ ಭಂಗ ಅನ್ನೋಣ ಎಂದು ಹೇಳಿ ಶ್ರೀ ಗುರುಗಳು ಇವೆಲ್ಲವುಗಳನ್ನು ಹೇಳಿದರು. ಇದಾದ ಮೇಲೆ ಶ್ರೀ ರಾಮದಾಸ ಸ್ವಾಮಿಗಳ ಮನಾಚೆ ಶ್ಲೋಕದಲ್ಲಿಯ 66 ಶ್ಲೋಕದಿಂದ 78 ಶ್ಲೋಕದವರೆಗಿನ 13 ಶ್ಲೋಕ ಹೇಳತೊಡಗಿದರು.
ಶ್ರೀ ಸಮರ್ಥ ಶ್ರೀ ರಾಮದಾಸ ಸ್ವಾಮಿಗಳು ಬರೆದ ಮರಾಠಿ ಶ್ಲೋಕಗಳು. ಶ್ರೀರಾಮ ಸಮರ್ಥ ನಮೇ ಸಾರ ಸಂಸಾರ ಘೋರ ಆಹಿ ಮನಾ ಸಜ್ಜನ ಸತ್ಯ ಸೋದೂಹಿ ಜನಿ ವಿಷ ಖಾತ ಪುಡೇ ಸೂಖ ಕೈಚೆ ಕರೀರೆ ಮನಾ ಧ್ಯಾನ ಯಾ ರಾಘವಾಚೆ ಘನಶ್ಯಾಮಹಾರಾಮ ಲಾವಣ್ಯ ರೂಪಿ ಮಹಾಧೀರ ಗಂಭೀರ ಪೂರ್ಣ ಪ್ರತಾಪಿ ಕರೀ ಸಂಕಟಿ ಸೇವಕಾಚ ಕುಢಾವ ಪ್ರಭಾತೆ ಮನೀರಾಮ ಚಿತ್ತೀತಾವ ಬಳೆ ಆಗಳ ರಾಮ ಕೋದಂಡಧಾರಿ ಮಹಾಕಾಳ ವಿಕ್ರಾಳ ತೋಹಿ ಥರಾರಿ ಪುಡೇ ಮಾನವ ಕಿಂಕರ ಕೋಣ ಪೂಕೇವ ಪ್ರಭಾತೆ ಮನೀರಾಮ ಚಿಂತೀತಾವ ಸುಖಾನಂದಕಾರಿ ನಿವಾರಿ ಭಯಾತೆ ಜಗಿ ಭಕ್ತಿ ಭಾವೇ ಭಜಾವೇ ತಯಾತೆ ವಿವೇಕೇ ತಜಾವ ಅನಾಚಾರ ಹೇವ ಪ್ರಭಾತೆ ಮನೀರಾಮ ಚಿಂತೀತಾವ ಸದಾ ರಾಮನಾಮೇ ವದಾ ಪೂರ್ಣ ಕಾಮೇ ಕದಾ ಬಾಧಿಜೇನ ಪದಾ ನಿತ್ಯ ನೇಮೇ ಮದಾಲಸ್ಯ ಸರ್ವಸೋಡೂ ನಿಧ್ಯಾವ ಪ್ರಭಾತೆ ಮನೀರಾಮ ಚಿಂತೀತಾವ ಜಯಾಚೇನಿ ನಾಮೇ ಮಹಾದೋಷ ಜಾತಿ ಜಯಾಚೇನಿ ನಾಮೇ ಗತಿ ಪಾವಿಜೇತಿ ಜಯಾಚೇನಿ ನಾಮೇ ಘಡೆ ಪುಣ್ಯ ಠೇವ ಪ್ರಭಾತೆ ಮನೀರಾಮ ಚಿಂತೀತಾವ ನವೇಚೆ ಕದಾ ಗ್ರಂಥಿಚೆ ಅರ್ಥಕಾಹಿ ಮುಖೇ ನಾಮೋಚ್ಚಾರಿತ ಕಷ್ಟ ನಾಹಿ ಮಹಾಘೋರ ಸಂಸಾರ ಶತ್ರು ಜನಾಮ ಪ್ರಭಾತೆ ಮನೀರಾಮ ಚಿಂತೀತಾವ ದೇಹ ದಂಡನೆಚೆ ಮಹಾದುಃಖ ಆಹೆ ಮಹಾದುಃಖತೆ ನಾಮ ಘೇತಾನ ರಾಹೆ ಸದಾಶಿವ ಚಿಂತೀತಸೆ ದೇವದೇವ ಪ್ರಭಾತೆ ಮನೀರಾಮ ಚಿಂತೀತಾವ ಬಹುತಾ ಪರಿ ಸಂಕಟೆ ಸಾಧನಾಚಿ ವೃತೆ ದಾನ ಉದ್ಯಾಪನೆ ತೇ ಧನಾಚಿ ದಿನಾಚ ದಯಾಳು ಮನಿ ಆಠವಾವ ಪ್ರಭಾತೆ ಮನೀರಾಮ ಚಿಂತೀತಾವ ಸಮಸ್ತ ಮಧೇ ಸಾರ ಸಾಚಾರ ಆಹೆ ಕಳೇನಾತರಿ ಸರ್ವಶೋಧೂ ನ ಪಾಹೆ ಜೀವಾ ಸಂಶಯೋ ವಾವುಗಾತೋ ತಜಾವ ಪ್ರಭಾತೆ ಮನೀರಾಮ ಚಿಂತೀತಾವ ನಮೇ ಕರ್ಮ ನಾ ಧರ್ಮ ನಾ ಯೋಗ ಕಾಹಿ ನಮೇ ಭೋಗ ನಾ ತ್ಯಾಗ ನಾ ಸಾಂಗ ಪಾಹಿ ಮಣೇ ದಾಸ ವಿಶ್ವಾಸ ನಾಮೀ ಧರಾವ ಪ್ರಭಾತೆ ಮನೀರಾಮ ಚಿಂತೀತಾವ ಕರಿ ಕಾಮ ನಿಃಕಾಮಯ ರಾಘವಾಚೆ ಕರಿ ರೂಪ ಸ್ವರೂಪ ಸರ್ವಾ ಜೀವಾಂಚೆ ಕರಿ ಛಂದ ನಿರ್ದ್ವಂದ್ವ ಹೇ ಗುಣಗಾತ ಹರಿ ಕೀರ್ತನಿ ವೃತ್ತಿ ವಿಶ್ವಾಸ ಹೋತ ಅಹೋ ಜಾನರಾರಾಮ ವಿಶ್ವಾಸ ನಾಹಿ ತಯಾ ಪಾಮರ ಬಾಧಿಜೆ ಸರ್ವಕಾಹಿ ಮಹಾರಾಜತೋ ಸ್ವಾಮಿ ಕೈವಲ್ಯದಾತ ಪ್ರಭಾ ವೃಥಾ ವಾಹನೆ ದೇಹ ಸಂಸಾರ ಚಿಂತ ಜೈ ಜೈ ರಘುವೀರ ಸಮರ್ಥ. ಶ್ರೀಗುರುಗಳು ಶುಕ್ರವಾರದ ಮನಾಥೆ ಶ್ಲೋಕಗಳನ್ನು ಹೇಳಿದ ಮೇಲೆ ಅವರು ಶ್ರೀರಾಮ ಮಂತ್ರದ 26ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೆ ವರೆಗಿನ 5 ಶ್ಲೋಕ ಹೇಳಿದರು. ಶ್ರೀ ಸಮರ್ಥ ಶ್ರೀ ರಾಮದಾಸ ಸ್ವಾಮಿ ವಿರಚಿತ ಶ್ರೀರಾಮ ಮಂತ್ರಾಚೆ ಶ್ಲೋಕ. ಶ್ರೀರಾಮ ಸಮರ್ಥ ಅಧೋಮುಖವಿಷ್ಠೆ ಮಧ್ಯೆ ಮಾಯಪೋಟಿ ಪಚೇ ಪಿಂಡ ಹಾಸೋಶೀಷಿ ದುಃಖ ಕೋಟಿ ಸ್ಮರೇ ನಾ ಕಸೇ ಲಾದ ನಾಹಿ ತುಲಾರೆ ಹರೇ ರಾಮ ಮಂತ್ರ ಸೋಪಾ ಜಪಾರ ಅಸೇ ಭೋಗುನಿ ಪಂಚ ಚತ್ವಾರಿ ಮಾಸಿ ಪುಢೇ ದೈವ ಯೋಗೆ ಸಖ್ಯಾ ಜನ್ಮ ರಾಸಿ ಕಸಾವೀಸರೆ ಧ್ಯಾನ ಸೋಹಂ ಪುಢೇರೆ ಹರೇ ರಾಮ ಮಂತ್ರ ಸೋಪಾ ಜಪಾರೆ ಕಳೇ ವಾಯುಚ ಸ್ಪರ್ಶ ಹೋತಾಚಿ ಜೇವಾ ರಡೆ ಬಾಳ ಸೋಹಂ ಮಣೆ ಜೀವತೇವಾ ಪುಢೇ ಖೇಳ ನಾನಾ ಪರಿ ಖೇಳ ಸೀರೆ ಹರೇ ರಾಮ ಮಂತ್ರ ಸೋಪಾ ಜಪಾರೆ ದಿಸಂದೀಸ ಮಾತಾ ಪಿತಾ ಬಂಧು ಜಾಣೆ ಪರಿ ರೋಗ ನಾನಾ ಕರಿ ತೇಥ ಅರ್ಥಾಣೆ ಜರೀ ದೈವ ಯೋಗೆ ಪುಢೇ ವಾಚಲಾರೆ ಹರೇ ರಾಮ ಮಂತ್ರ ಸೋಪಾ ಜಪಾರೆ ಕರಿ ಲಗ್ನ ಮುಂಜಿ ಪಿತಾಮಾಯ ತ್ಯಾಚೆ ಕರಿ ಶಾಹನ ಮಾರುನಿ ರೂಪ ಸಾಚೆ ಕರಿ ಪೋಟ ಧಂದ ಬರಾಲಾಗಲಾರೆ ಹರೇ ರಾಮ ಮಂತ್ರ ಸೋಪಾ ಜಪಾರೆ ಜೈ ಜೈ ರಘುವೀರ ಸಮರ್ಥ. ಅದರಂತೆ ಎಲ್ಲರೂ ಅಂದರು. ಇದಾದ ಮೇಲೆ ಶ್ರೀ ಗುರುಗಳು ದಾಸಬೋಧದ 2ನೇ ದಶಕದ 1ನೇ ಹಾಗೂ 2ನೇ ಸಮಾಸ ಓದಿದರು. ಅಲ್ಲಿ ಕುಳಿತವರೆಲ್ಲರೂ ಅತ್ಯಂತ ನಿಷ್ಠೆಯಿಂದ ಕೇಳುತ್ತಾ ಕುಳಿತಿದ್ದರು. ದಾಸಬೋಧ ಓದುವುದಾದ ಮೇಲೆ ಶ್ರೀಗುರುಗಳು ಶುಕ್ರವಾರದ 4-5 ಅಭಂಗ ಹೇಳತೊಡಗಿದರು. ಶ್ರೀರಾಮ ಸಮರ್ಥ ಕಾಹೋ ರಾಮರಾಯ ದೂರಿ ಧರಿಯಲೆ ಕಠಿಣ ಕೈಸೆ ಝಾಲೆ ಚಿತ್ತ ತುಜೆ ದೇವುನೆ ಆಲಿಂಗನ ಪ್ರೀತಿ ಪಡೆ ಭರೆ ಮುಖ ಪೀತಾಂಬರ ಪುಸಶೀಲ ಘೇವುನಿ ಕಡಿಗೆ ಧರೂನಿ ಹನುವಟಿ ಕೈ ಗುಜಗೋಷ್ಠಿ ಕಹಿ ಗುಜಗೋಷ್ಠಿ ಸಾಂಗಸಿ ಕೈ ಗುಜಗೋಷ್ಠಿ ಸಾಂಗಸೀಲ
रामदास मणि केवा संभो खिशी प्रेम पान्हा देशी जननी राम 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 जय जय रघुवीर समर्थ श्री राम समर्थ रामदास्य आणि हे वाया जाईल ऐसे ने घडेल कदाकाली कदाकाली रामदासा उपेक्षीना राम उपासना ऐसी आहे सार राघोबाचे भक्ती भक्तीची विभक्ती तेथे नाही जेथे नाही काही वाऊगे माईक राम उपासक दास म्हणे जय जय रघुवीर समर्थ अभंग मूल श्रीराम समर्थ भावधरी संतापाई तेणे देव पडे ठाई नाना देवाचे भजन तेणे नोहे समाधान सकळ देवामध्ये सार आहे अनंत अपार रामी रामदास म्हणे अवघे देव केले देणे राम 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 जय जय रघुवीर समर्थ श्रीराम समर्थ घटिका गेली पळे गेली तास वाजे धनाना आयुष्याचा नाश होतो राम करे कार्य मनाना एक प्रहर दोन प्रहर तीन प्रहर गेले विषयाचे संगामुळे चारी प्रहर गेले रात्र काही झोप काही स्त्री संगे गेली ऐसी आठ आठ प्रहाराच प्रहारची वासलाद झाली दास म्हणे थास वाजे सकळा स्मरण देती वेळोवेळा राम म्हणा म्हणोनी धनकारिती जय जय रघुवीर समर्थ श्रीराम समर्थ येई धावत रामाबाई दासासी दर्शन देई जब बोलो तब सीता राम खाली जिह्वे कोण काम बोलो जशोला नंद की लाज राखो भक्तन की जय जय सीता राम बोला सद्गुरुनाथ महाराज की जय 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 रघुवीर समर्थ श्री वेंकटपति आरती श्री राम समर्थ अगहरणी पुष्करणी अगणित गुणखाणी अगाध महिमा स्तविता न बोलवे वाणी असंख्य तीर्थावली अचपल सुखदानी अभिनव रचना पाहता तन्मयता नयनी जय देव जय वेंकटेशा आरती ओवाळू स्वामी जगदीशा जय देव अति सुखमय देवालय आलय मोक्षाचे नाना नाटक रचना हाटक वर्णाचे थकित मानस पाहता स्थल भगवंताचे तुलना नाही हे भू वैकुंठ साचे जय देव जय दिव्यांबरधर सुंदर तनु कोमल नीला नाना रत्ने नाना सुमनांच्या माळा नाना भूषण मंडित वामांगी बाळा नाना वाद्ये मिनला दासांचा मेळा जय देव जय वेंकटेशा जय जय रघुवीर समर्थ श्री गुरुगळ आरती ಹೇಳಿ ಶ್ರೀ ರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆಗ ಜೀವನರಾಯರು ಶ್ರೀ ಗುರುಗಳಿಗೆ ಗುರುಗಳೇ ನನಗೆ ಮರಾಠಿ ಸ್ವಲ್ಪ ಸ್ವಲ್ಪ ತಿಳಿಯುತ್ತದೆ ಅಷ್ಟರಿಂದಲೇ ನನಗೆ ಅನಿಸುವುದೇನೆಂದರೆ ತಾವು ಹೇಳುವ ಅಭಂಗಗಳು ಪದಗಳು ಭಜನೆಗಳು ಎಷ್ಟು ಅರ್ಥಪೂರ್ಣವಾಗಿರುತ್ತವೆ ಪ್ರತಿಯೊಂದು ಅಭಂಗದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ತುಂಬಿ ತುಳುಕುತ್ತಿರುವವು ಆರತಿ ಪದಗಳು ಎಷ್ಟು ಸುಂದರವಾಗಿರುತ್ತವೆ ಇಂದು ತಾವು ಹೇಳಿದ ಶ್ರೀ ಲಕ್ಷ್ಮೀ ವೆಂಕಟೇಶನ ಆರತಿ ಪದವು ಎಷ್ಟು ಸುಂದರವಾಗಿದೆ ನಾವು ಈವರೆಗೆ ಕೇಳಿರಲೇ ಇಲ್ಲ ಇನ್ನು ಮೇಲೆ ವೆಂಕಟಾಪುರಕ್ಕೆ ಹೋದಾಗ ಅಲ್ಲಿ ಅನ್ನರು ಬರುತ್ತದೆ ಎಂದರು ಆಗ ಶ್ರೀಗುರು ರಾಯರೇ ನಾನು ಈ ಉಪಾಸನಾ ಪದ್ಧತಿಯಲ್ಲಿ ಹೇಳಿದ ಪ್ರತಿಯೊಂದು ಅಭಂಗ ಪದ ಭಜನೆ ಸ್ತೋತ್ರ ನಾಮಾವಳಿ ಆರತಿ ಪದಗಳು ಸಮರ್ಥ ಶ್ರೀ ರಾಮದಾಸ ಸ್ವಾಮಿಗಳು ರಚಿಸಿದ ಅಥವಾ ಶ್ರೀ ಸಮರ್ಥರ ಅಣ್ಣಂದಿರಾದ ಶ್ರೇಷ್ಠ ಗಂಗಾಧರ ಸ್ವಾಮಿಗಳು ರಚಿಸಿದವುಗಳೇ ಆಗಿರುತ್ತವೆ ಶ್ರೀ ಸಮರ್ಥರು ತಮ್ಮ ಅಭಂಗದ ಕೊನೆಗೆ ದಾಸಮಣೆ ಎಂದು ಬರೆಯುತ್ತಿದ್ದರು ಅದೇ ರೀತಿ ಶ್ರೇಷ್ಠರು ತಮ್ಮ ಅಭಂಗ ಹಾಗೂ ಪದಗಳ ಕೊನೆಗೆ ರಾಮೀ ರಾಮದಾಸ ಎಂದು ಬರೆಯುತ್ತಿದ್ದರು ಈ ಆರತಿಯು ಶ್ರೀ ಸಮರ್ಥರು ಬರೆದಿದ್ದಿರುತ್ತದೆ ಎಂದರು ಆಗ ಜೀವನರಾಯರು ಶ್ರೀ ಗುರುಗಳೇ ಗುರುಗಳೇ ತಾವು ಹಾಕಿಕೊಟ್ಟ ಉಪಾಸನೆಯನ್ನು ನಾವು ಶ್ರದ್ಧಾಭಕ್ತಿಯಿಂದ ಭಕ್ತಿಗೆ ಸರಿಯಾಗಿ ಮಾಡುತ್ತಾ ಆ ಉಪಾಸನೆಯಲ್ಲಿ ಅಭಂಗ ಪದಗಳ ಅರ್ಥದ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡುತ್ತಾ ಹೋದರೆ ನಮಗೆ ಪರಮಾರ್ಥ ಸಾಧನೆಗಾಗಿ ಬೇರೆ ಓದಬೇಕಾಗಿ ಬರುವುದೇ ಇಲ್ಲ ಅಂದರು ಹೌದು ರಾಯರೇ ನನ್ನ ಅಪೇಕ್ಷೆಯೂ ಅದೇ ಇರುತ್ತದೆ ಈಗ ಎಲ್ಲರೂ ಮನೆಗೆ ಹೋಗಿ ಸಂಧ್ಯಾ ವಂದನೆ ಮಂಗಳಾರತಿ ಮಾಡಿ ಬಂದಿರಿ ಆಮೇಲೆ ನಾವು ಭಜನೆ ಮಾಡೋಣ ಅಂದರು ಆಗ ಎಲ್ಲರೂ ಶ್ರೀರಾಮ ಶ್ರೀ ಗುರುಗಳಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ಆಗ ಎಲ್ಲರೂ ಶ್ರೀ ರಾಮರಾಯನಿಗೆ ಶ್ರೀ ಗುರುಗಳಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ
ಮನೆಗೆ ಹೋದರು. ಶ್ರೀ ಗುರುಗಳು ಜೀವನ್ ರಾಯರ ಜೊತೆಗೆ ಮನೆಗೆ